ಇನ್ನು ಅವಧಿಗೂ ಮುನ್ನವೇ ಚುರುಕಾಗಿರತಕ್ಕಂಥ ಮುಂಗಾರು ಮಾರುತದ ಪರಿಣಾಮ ರಾಜ್ಯದಲ್ಲಿ ಜಲಾಶಯಗಳು ತುಂಬಿ ಭರ್ತಿಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೆಚ್ ಡಿ ಕೋಟೆಯಲ್ಲಿ ಇರತಕ್ಕಂಥ ಕಬಿನಿ ಡ್ಯಾಮ್ ಜಲಾಶಯ ಭರ್ತಿಯಾಗಿದೆ, ತುಂಬಿ ತುಳುಕ್ತಾ ಇದೆ. ಸೊ ಕಬಿನಿ ಡ್ಯಾಮ್ನಿಂದ ನಮ್ಮ ಪ್ರತಿನಿಧಿ ಕೊಟ್ಟಿರತಕ್ಕಂಥ ಪ್ರತ್ಯಕ್ಷ ವರದಿಯನ್ನು ನೋಡೋಣ ಬನ್ನಿ. ಈಗ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಡ್ಯಾಮ್ನ ಮೇಲ್ಗಡೆ ಇರುವಂತಹದ್ದು ಕಬಿನಿ ಡ್ಯಾಮ್ ಈಗ ಬಹುತೇಕ ಭರ್ತಿಯ ಹಂತಕ್ಕೆ ಬಂದಿದೆ. ಕಳೆದ 3 ವರ್ಷಗಳಿಂದಲೂ ಕೂಡ ಜಲಾಶಯ ಭರ್ತಿ ಆಗಿರಲಿಲ್ಲ, ಭರ್ತಿ ಹಂತಕ್ಕೆ ಬರ್ತಾ ಇತ್ತು ಆದ್ರೆ ಭರ್ತಿ ಆಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಮುಂಗಾರು ಮುಂಚಿತವಾಗಿ ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಬಹುತೇಕ ಜಲಾಶಯ ಭರ್ತಿ ಹಂತಕ್ಕೆ ಬಂದಿರುವಂತಹದ್ದು. ಜಲಾಶಯದ ಒಟ್ಟು ಗರಿಷ್ಠ ಮಟ್ಟ 84 ಅಡಿ, ಆದ್ರೆ ಈಗ 80 ಅಡಿಗಳಷ್ಟು ಜಲಾಶಯದಲ್ಲಿ ನೀರಿನ ಮಟ್ಟ ಇದೆ. ದಿನ ದಿನಕ್ಕೂ ಕೂಡ ಜಲಾಶಯಕ್ಕೆ ಬರ್ತಾ ಇರುವಂತಹ ಇನ್ಫ್ಲೋ ಪ್ರತಿ ದಿನವೂ ಕೂಡ ಹೆಚ್ಚಾಗ್ತಾ ಇದೆ. ನೀರಿನ ಒಳ ಹರಿವು ದಿನ ದಿನಕ್ಕೂ ಕಡಿಮೆ ಆಗ್ತಾ ಹೋದ್ರೆ ಮಾತ್ರ ಹೊರ ಹರಿವನ್ನ ಕಡಿಮೆ ಮಾಡಲು ಸಾಧ್ಯವಾಗ್ತದೆ. ಯಾಕಂದ್ರೆ ಒಳ ಹರಿವು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಈಗ ಇವತ್ತಿಗೆ ಒಟ್ಟು 35,000 ಕ್ಯುಸೆಕ್ಸ್ನಷ್ಟು ನೀರನ್ನ ಹೊರ ಬಿಡ್ಲಾಗ್ತಾ ಇದೆ. ಆ ನೀರನ್ನ ಫೋರ್ಸ್ ಅನ್ನು ಕೂಡ ನೀವು ನೋಡಬಹುದು. ನಿನ್ನೆ ರಾತ್ರಿ ಒಟ್ಟು 15,000 ಕ್ಯುಸೆಕ್ಸ್ ನೀರನ್ನ ಹೊರ ಬಿಡ್ಲಾಗ್ತಾ ಇತ್ತು, ಆದ್ರೆ ಇವತ್ತಿನಿಂದ ಅದರ ಪ್ರಮಾಣವನ್ನ 35,000 ಕ್ಯುಸೆಕ್ಸ್ಗೆ ಏರಿಸಲಾಗ್ತಾ ಇದೆ. ಜಲಾಶಯದ ವ್ಯಾಪ್ತಿಯಲ್ಲಿ ಕೃಷಿ ಚಟುವಟಿಕೆಗಳನ್ನ ಯಾವುದನ್ನು ಕೂಡ ತೊಡಗದೇ ಇರೋ ರೀತಿಯಲ್ಲಿ ಈಗಾಗಲೇ ನೀರಾವರಿ ಇಲಾಖೆ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ವಹಿಸಿರುವಂತಹದ್ದು. ಒಟ್ಟಾರೆಯಾಗಿ ಜಲಾಶಯದ ಸುತ್ತಮುತ್ತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗದೇ ರೀತಿಯಲ್ಲಿ ಈಗಾಗಲೇ ನೀರಾವರಿ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ವಹಿಸಿದೆ. ಜೊತೆಗೆ ಈ ರೀತಿಯಾಗಿ ನೀರು ಅಂದ್ರೆ ಜೂನ್ನ ಹಂತದಲ್ಲೇ ಈ ರೀತಿಯಾಗಿ ಜಲಾಶಯ ಭರ್ತಿಯಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಮತ್ತು ಮುಂಗಾರು ಇನ್ನೂ ಕೂಡ ಸುದೀರ್ಘ ಅವಧಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನಮ್ಮ ಭಾಗದಿಂದ ಅಂದ್ರೆ ಕಬಿನಿ ಜಲಾಶಯದಿಂದ ಹರಿಬೇಕಾಗಿರುವಂತಹ ಒಟ್ಟಾರೆ ನೀರನ್ನ ಈಗಾಗಲೇ ಹರಿಸುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ 35,000 ಪ್ರಮಾಣದ ನೀರನ್ನ ಕೂಡ ಹರಿಸ್ತಾ ಇರುವಂತಹದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗದ ಜಿಲ್ಲೆಗಳ ಕೆರೆಗಳನ್ನು ಕೂಡ ಭರ್ತಿ ಮಾಡುವಂತಹ ಕ್ರಿಯೆಗಳಿಗೂ ಕೂಡ ಈಗಾಗಲೇ ನೀರಾವರಿ ಇಲಾಖೆ ಮುಂದಾಗಿದೆ. ಈ ಭಾಗದ ಜನರಲ್ಲಿ ಸಂತಸ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಎಚ್ ಡಿ ಕೋಟೆ.